ಹೈಕಮಾಂಡ್ ಭೇಟಿ ಬಳಿಕ ಮಾಜಿ ಸಚಿವ ವಿ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಸ್, ತುಮಕೂರಿನಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾರೆ ವಿ ಸೋಮಣ್ಣ. ಮಾಧುಸ್ವಾಮಿ ಮತ್ತು ಸೋಮಣ್ಣ ನಡುವೆ ಪೈಪೋಟಿ ಜೋರಾಗಿದೆ ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ. ನಾನು ಲೋಕಸಭೆಯ ಪ್ರಬಲ ಆಕಾಂಕ್ಷಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಇದೀಗ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೊ ಹೀಗಾಗಿ ಮಾಧುಸ್ವಾಮಿ ಹೇಳಿಕೆ ಡೋಂಟ್ ಕೇರ್ ಸಂದೇಶ ರವಾನಿಸಿದ್ರ ಆ ಹೇಳಿಕೆಗೆ ವಿ ಸೋಮಣ್ಣ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ತಡರಾತ್ರಿ ತುಮಕೂರಿನ ಕುಂಚಿಟಿಗ ಸಮುದಾಯ ಭವನ ಮದುವೆ ಸಮಾರಂಭದಲ್ಲೂ ಕೂಡ ಭಾಗಿಯಾಗಿದ್ರು. ಈ ವೇಳೆ ಒಕ್ಕಲಿಗ ಸಮುದಾಯದ ನಾಯಕರುಗಳ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗಿ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಡ್ತಾ ಇದ್ದಾರಾ ಹಾಗಾದ್ರೆ ವಿ ಸೋಮಣ್ಣ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಇನ್ನು ಲಿಂಗಾಯತ ಸಮುದಾಯದ ಮುಖಂಡರ ಮನೆಗೂ ಕೂಡ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರಿಗೆ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಗೌಡ ಸಾಥ್ ನೀಡಿದ್ರು. ಎಸ್, ಫುಲ್ ಆಕ್ಟಿವ್ ಆಗಿದ್ದಾರೆ ಹೈಕಮಾಂಡ್ ಭೇಟಿ ಬಳಿಕ ಮಾಜಿ ಸಚಿವ ವಿ ಸೋಮಣ್ಣ ಅಂತಾನೆ ಹೇಳಬಹುದು. ವಿಧಾನಸಭೆಯ ಸೋಲಿನಲ್ಲಿ ನಿರಾಶಿತರಾಗಿದ್ದಂತಹ ಮಾಜಿ ಸಚಿವರು ಇದೀಗ ಮತ್ತೆ ಲೋಕಸಭೆಯ ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯ ಇರಬಹುದು, ಹಾಗೆ ಲಿಂಗಾಯತ ಸಮುದಾಯದ ಮುಖಂಡರ ಮನೆಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ಎಲ್ಲ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗಿ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೂಡ ಕೊಡ್ತಾ ಇದ್ದಾರೆ ವಿ ಸೋಮಣ್ಣ ಅಂತಾನೆ ಹೇಳಬಹುದು. ಒಂದು ಕಡೆ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ನಾನು ಲೋಕಸಭೆಯ ಪ್ರಬಲ ಆಕಾಂಕ್ಷಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆ ಬೆನ್ನಲ್ಲೇ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಸೋಮಣ್ಣನವರ ಇತ್ತೀಚಿನ ನಡೆಯನ್ನ ನೋಡ್ತಾ ಇದ್ರೆ ಮಾಧುಸ್ವಾಮಿ ಹೇಳಿಕೆಗೆ ಡೋಂಟ್ ಕೇರ್ ಸಂದೇಶವನ್ನ ರವಾನಿಸಿದ್ರ ಹೈಕಮಾಂಡ್ ನಾಯಕರ ಜೊತೆ ಹಾಗಾದ್ರೆ ಏನು ಚರ್ಚೆ ಮಾಡ್ಕೊಂಡು ಬಂದ್ರು, ಕ್ಷೇತ್ರ ಫಿಕ್ಸ್ ಆಗಿದೆಯಾ, ಲೋಕಸಭೆ ಟಿಕೆಟ್ ಕೊಡೋದು ಫಿಕ್ಸ್ ಹಾಗಾದ್ರೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಇರುವಂತದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.